ಕುತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಪಡಿವಾರಬೇಕೆ ನೀನಿಟ್ಟ ಕಾಯ ಧನ್ಯ ಮಕ್ಕಳ ಧನ್ಯ, ನಿಮ್ಮನ್ನು ಹಡೆದ ತಂದೆ ತಾಯಿಯೂ ಧನ್ಯ, ನಿಮ್ಮನ್ನು ಪಡೆದ ಈ ಸಮಾಜವೂ ಧನ್ಯ. ಧನ್ಯ ಮಕ್ಕಳ ಧನ್ಯ. ಬುದ್ಧಿ ಶರಣ, ಬುದ್ಧಿ ಶರಣು, ಶರಣಾತಿ ಬುದ್ಧಿ, ಆಶೀರ್ವಾದ ಮಾಡಿ ಬುದ್ಧಿ. ಹೇಳಿ ಮಕ್ಕಳ, ಹೇಳಿ ನಿಮ್ಮ ಗ್ರಾಮ ಮಾಧುರ್ಯ ಅದ್ಭುತ ಐತಿ. ಇಷ್ಟು ಆಡ್ತಿರೋ ಯಾರೋ ನಿಮ್ ಗುರುಗಳು? ಬುದ್ಧಿ ನಮ್ಮ ಅವ್ವ ನಮ್ ಗುರು ಇದ್ದಂಗ, ಅವಳು ಏನೇನು ಆಡ್ತಿದ್ಲೋ ಅದನ್ನ ಹಂಗ ಕಲ್ತ್ಕೊಂಡ್ವಿ. ಬುದ್ಧಿ ನಮಗ ಹಾಡಂದ್ರ ಬಹಳ ಇಷ್ಟ ಬುದ್ಧಿ, ಆದ್ರ ಇದಕ್ಕಿಂತ ಹೆಚ್ಚಕ್ ಬರಂಗಿಲ್ಲ ಮಕ್ಕಳೇ ಸದ್ಯಕ್ಕೆ, ಇದನ್ನ ಹಾಡ್ರಿ ಅಂತ ಅಂದ್ರು ನಮ್ಮ ಅವ್ವ. ಬುದ್ಧಿ ಮನೆ ಮೊದಲ ಪಾಠಶಾಲೆ, ಮೊದಲು ಗುರು ಅಂತಾರ, ಅಂತ ತಾಯಿನ ಗುರು ಆಗಿ ಪಡೆದಿರೋ ನೀವು ನಿಜವಾಗ್ಲೂ ಪುಣ್ಯವಂತರು ಮಕ್ಕಳ, ನಿಜವಾಗ್ಲೂ ಪುಣ್ಯವಂತರು. ನಮ್ ಜೋಡಿ ಬಂದ್ರು ನಿಮ್ಮನ್ನ ದೊಡ್ಡ ಸಂಗೀತ ವಿದ್ವಾಂಸರನ್ನಾಗಿ ಮಾಡ್ತೀವಿ. ಬುದ್ಧಿ ನೀವು ಬಹಳ ತಮಾಷೆ ಮಾಡ್ತೀರಿ, ಅಂತಂದ್ರ ನಮ್ಮ ನೀವು ಹೆಂಗ ವಿದ್ವಾಂಸರನ್ನಾಗಿ ಮಾಡ್ತೀರಿ? ಅಕಸ್ಮಾತ್ ನಾವು ಸಂಗೀತ ಕಲಿತು ವಿದ್ವಾಂಸರಾದ್ರು ಈ ಸಮಾಜ ನಮ್ಮನ್ನ ಗುರುಡ್ರು ಅನ್ನತ್ತೆ, ವಿನಃ ಸಂಗೀತದ ವಿದ್ವಾಂಸರು ಅಂತ ಕರೆಯಲ್ಲ. ಬುದ್ಧಿ ತಪ್ಪು ಹೇಳಿ ಮಗ, ತಪ್ಪು ಹೇಳಿ. ನೀವಿಬ್ರು ಪುಟ್ಟ ಪುರುಳರಾದ್ರು ಸಾಕ್ಷಾತ್ ಗಾನದೇವರ ಮಕ್ಕಳಲ್ಲಿ ಶಾರದಾಂಬೆ ಸಂಪೂರ್ಣ ಕೃಪಾ ಕಟಾಕ್ಷ ನಿಮ್ ಮ್ಯಾಲೈತಿ. ಮುಂದೊಂದ್ ದಿನ ಇಡೀ ರಾಜ್ಯವೇ ಹಾಡಿ ಹೋಗಳು ಅಂತ ಅನರ್ಘ್ಯ ರತ್ನಗಳಾಗ್ತೀರಿ ಅಂತ ನಮ್ಮ ಮನಸ್ಸು ಹೇಳಿಕತ್ತೈತಿ. ಅಂತ ಬಂದ್ರು ನಮ್ ಜೋಡಿ ಏನ್ ಗಂಗ, ನಾವಿಬ್ರು ನಿಮ್ ಪುಟ ಬಂದ್ರ ಅಪ್ಪ ಅಮ್ಮ ಬಹಳ ದುಃಖ ಪಡ್ತಾರ. ನಾವಂದ್ರ ಅವ್ರಿಗೆ ಪಂಚ ಪ್ರಾಣ, ಅದಲ್ಲದೆ ನಮ್ ಗುರು ಬಸವನ್ ಈಗಾಗ್ಲೇ ಲಗ್ನ ಆಗೈತಿ. ಹಿಂಗಿರುವಾಗ ನಾವ್ ಬರೋದ ಚಿಂತಿ ಬೇಡ್ರು, ಚಿಂತಿ ಬೇಡ. ನಿಮ್ ಅಪ್ಪ ಅವ್ನ ಊಟ ನಾವ್ ಮಾತಾಡ್ತೀವಿ. ನೀವಿಬ್ರು ಗದ್ಗಿನ ಮಠಕ್ಕೆ ಹೋಗಿ ಸಂಗೀತ ಅಭ್ಯಾಸ ಮಾಡ್ರಿ. ಅದು ಒಂದ್ ಕಡ್ಗಿನ ನೀವ್ ಪ್ರಸಾದ ನೀವ ಭಿಕ್ಷೆಗಳು ಮುಖಾಂತರ ಸಂಪಾದಿಸ್ಕೊಳ್ಳುವ ವಿದ್ಯಾಭ್ಯಾಸ ಮಾಡ್ರಿ. ಸಮಾಜ ಸೇವೆ ಮಾಡು, ಏನಂತೀರಿ? ಆತು ಬುದ್ಧಿ, ತಮ್ಮ ಇಚ್ಛೆಯಂತೆ ಆಗಲಿ. ಬರ್ರಿ ಬರ್ರಿ. ಚುಲೋತ್ನಾಗ ಅಭ್ಯಾಸ ಮಾಡಿ, ಚುಲೋತ್ನಾಗ ಅಭ್ಯಾಸ ಮಾಡಿ. ಶಿವಾದ 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 ಅನ್ನ ಕೂದಕ ಊಟ ವಿಹುದೇ ಮಣ್ಣು ಮಾಡ್ತೀರಿ. ಅದು ನಿಮ್ ಪಾದ ಅಲ್ಲ ಬುದ್ಧಿ,
ಹಚ್ಚಿರೋ ವಿಭೂತಿ ವಾಸನ ನನ್ ಬರ್ಲಿಲ್ಲ ಅದಕ್ಕ ಭೇಷ್ ಮಕ್ಕಳ ಭೇಷ್ ಮಠಕ್ಕ ಇವತ್ ಬಂದಿರಿ ಇಲ್ಲ ಇರ್ರಿ ನಿಮ್ ಸಂದರ್ಭ ಏನು ಅನ್ನೋದು ನಾನ್ ನಾಳೆಯಿಂದ ನಾವು ಹೇಳ್ತೀವಿ ಇವತ್ತು ವಿಶ್ರಾಮ ಮಾಡಿ ಆಯ್ತಾ ಮಾತು ಬುದ್ಧಿ ನಾವೇನ್ ಮಾಡ್ತೀವಿ ನಿರಂತರ ಪ್ರಶ್ನೆ ಮಾಡ್ತೀವಿ
ಗುರುಗಳಾದ ಕುಮಾರೇಶನ ಆದೇಶದಂತೆ ಪಂಚಾಕ್ಷರಿ ಗವಾಯಿಗಳು ನಿರಂತರವಾಗಿ ತಮ್ಮ ಸಂಗೀತದ ಮಹಾತ್ಮ್ಯದ ಮೂಲಕ ಸಮಾಜವನ್ನು ತಿದ್ದುವ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ಈ ಅವಧಿಯಲ್ಲೇ ಅವರ ಗುರುಗಳು ದೇಹತ್ಯಾಗ ಮಾಡಿದರು. ಕಾಲಚಕ್ರ ಉರುಳಿದಂತೆ ಗವಾಯಿಗಳ ಕೀರ್ತಿ ದೇಶದ ಉದ್ದಗಲಕ್ಕೂ ಹರಡಿತು. ನೀವ್ ಹೇಳಿದ ಮಾತು ಸತ್ಯ ಐತಿ ಬುದ್ಧಿ. ನಮ್ ಜೀವನ ನಡ್ಸಕ್ ಬೇಕಾಗಿರೋದು ಸಮಾಜದೊಳಗ ಕಣ್ಣುಗಳಲ್ಲ ಬುದ್ಧಿ, ನಮ್ ಸಾತ್ವಿಕ ಮನಸ್ಸು. ನೀವದ ನನ್ ಕೊಟ್ಟಿದ್ರಿ ಬುದ್ಧಿ, ಆದ್ರ ಈ ಮುಪ್ಪು ಅನ್ನ ನಾನು ಕಾಡ್ತಿದ್ದೆ ಬುದ್ಧಿ. ನನ್ನ ನಿಮ್ ಕರ್ಕೊಂಡ್ ಬಿಡಿ ಬುದ್ಧಿ, ನಿಮ್ ಹತ್ರ ಕರ್ಕೊಂಡ್ ಬಿಡಿ ಬುದ್ಧಿ. ಬುದ್ಧಿ ನಾ ಬಂದೆ ಬುದ್ಧಿ. ಹಂ ಸಚ್ಚಿದಾನಂದ ಸ್ವರೂಪ ಅಹಂ ಅಸ್ಮಿ ಸೋಹಂ ಸೋಹಂ ಸೋಹ. ಪ್ರಪಂಚದಾದ್ಯಂತ ಎಲ್ಲರ ಮನದ ನಾಯಕತ್ವದಲ್ಲಿಯೂ ವಿಜೃಂಭಿಸುತ್ತಿದೆ.